ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ರೀತಿಯಲ್ಲಿ ಅನೇಕ ಮನೆ ಮದ್ದುಗಳನ್ನ ನಿಮಗೆ ಹೇಳ್ತಾ ಬರ್ತಿದ್ದೀವಿ. ನಿಮ್ಮ ಆಭ್ಯಂತರಿಕ ಆರೋಗ್ಯ ಮತ್ತೆ ಬಾಹ್ಯ ಸೌಂದರ್ಯವನ್ನ ಹೆಚ್ಚಿಸತಕ್ಕಂತಹ ಪ್ರಮುಖ ಪಾತ್ರ ಮನೆ ಮದ್ದು ಕಾರ್ಯಕ್ರಮ ವಹಿಸಿದೆ ಅಂತಕ್ಕಂತಹ ಮಾತು. ಬೇಸಿಗೆ ಬರ್ತಾ ಇದೆ, ಒಂದು ಫೇಸ್ ಪ್ಯಾಕ್ ಬೇಕು. ವಿಂಟರ್ಲಂತೂ ಅನೇಕ ಫೇಸ್ ಪ್ಯಾಕ್ಸ್ ಇದೆ. ಬೇಸಿಗೆ ಏನಪ್ಪ, ಮುಂಚೆನೆ ಬಿಸಿ ದಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬೆವರ್ತಾ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಮುಖವನ್ನ ಕಾಂತಿಯುಕ್ತವಾಗಿ ಫುಲ್ ಆಫ್ ಲಸ್ಚರ್ ಇರಬೇಕು, ಬ್ರೈಟ್ನೆಸ್ ಇರಬೇಕು, ಸ್ಕಿನ್ ಸಾಫ್ಟ್ ಅಂಡ್ ಸಪಲ್ ಇರಬೇಕು. ಪುಟ್ಟ ಮಕ್ಕಳಿಂದ ಹಿಡಿದು ಯುವತಿಯವರೆಗೂ ಪ್ರತಿಯೊಬ್ಬರ ಹೆಬ್ಬಯಕೆ, ಆಸೆ, ಆಕಾಂಕ್ಷೆ ಏನಪ್ಪಾ ಅಂದ್ರೆ ತಮ್ಮ ಚರ್ಮ ತುಂಬಾ ಸುಕೋಮಲವಾಗಿರಬೇಕು. ಅದು ಕಾಸ್ಮೆಟಿಕಲಿ ಹೌದು, ಇಟ್ ಈಸ್ ಯುವರ್ ಬರ್ತ್ ರೈಟ್ ಟು ಬಿ ಬ್ಯೂಟಿಫುಲ್, ಟು ಬಿ ಹೆಲ್ತಿ, ಬಟ್ ಇಟ್ ಈಸ್ ಆಲ್ ದ ಮೋರ್ ಇಂಪಾರ್ಟೆಂಟ್ ದಟ್ ಯು ಆರ್ ಹೆಲ್ತಿ ಫ್ರಮ್ ವಿತಿನ್ ಅಂತಕ್ಕಂಥದ್ದು. ಸೊ ಸಿಂಪಲ್ ಆಗಿರತಕ್ಕಂತಹ ಫೇಸ್ ಪ್ಯಾಕ್ಸ್ ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಏನೇನು ಮಾಡಬಹುದು, ರೆಮಿಡಿ ನಿಮ್ಮ ಮುಂದೆ ಇಲ್ಲಿದೆ. ಬಾಳೆಹಣ್ಣು ನಮ್ಗೆಲ್ಲರಿಗೂ ಗೊತ್ತಿದೆ, ಜೇನುತುಪ್ಪ ನಮ್ಗೆ ಗೊತ್ತಿದೆ, ಹರ್ಷಣ ನಮಗ್ ಗೊತ್ತಿದೆ. ಜೇನುತುಪ್ಪ, ಬಾಳೆಹಣ್ಣು, ಹರ್ಷಣ ಮೂರನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಸ್ವಲ್ಪ ರೋಸ್ ಪೆಟಲ್ಸ್ ನ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು, ಈ ನಾಲ್ಕು ಇನ್ಗ್ರೀಡಿಯಂಟ್ಸ್ ಇದ್ರೆ ಸಾಕು, ನಿಮಗೆ ಹೆಚ್ಚಿನ ರೀತಿಯ ಅನುಕೂಲತೆ ಆಗುತ್ತೆ. ಮಿಲ್ಕ್ ಕ್ರೀಮು ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು. ಹಾಲಿನ ಕೆನೆಯನ್ನ ನಾನು ಉಲ್ಲೇಖವನ್ನ ಮಾಡ್ತಿದ್ದೇನೆ, ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಇದನ್ನ ಫೇಸ್ ಪ್ಯಾಕಿನ ರಾ ಮೆಟೀರಿಯಲ್ಸ್ ಏನು ಆಯಿತು, ಆದರೆ ಪೂರ್ವಕರ್ಮವಾಗಿ ಅಂದ್ರೆ ಪ್ರೀ ಪ್ರೊಸೀಜರ್ ಅಂತ ಏನ್ ಕರಿತೀವಿ, ಅಲ್ಲಿ ಸಿಂಪಲ್ ಗುಲಾಬಿ ಹೂನ ಡಿಸ್ಟಿಲ್ ಮಾಡತಕ್ಕಂಥ ಅರ್ಕ, ಗುಲಾಬ್ ಅರ್ಕ್ ಆಗಿರ್ಬೋದು ಅಥವಾ ರೋಸ್ ವಾಟರ್ ಅಂತ ನಾವೇನ್ ಕರಿತೀವಿ, ಪ್ಯೂರಿಫೈಡ್ ಪರಿಶುದ್ಧವಾದಂತಹ ರೋಸ್ ವಾಟರ್ ಅಲ್ಲಿ ಮುಖ ಚೆನ್ನಾಗಿ ವಾಶ್ ಮಾಡ್ತಕ್ಕಂಥದ್ದು. ಯಾವ ಸೋಪ್ ಹಾಕಿದ್ರೆ ಒಳ್ಳೇದು, ನೋ, ಸೋಪಿನ ಬದಲಾಗಿ ಪ್ಲೇನ್ ವಾಟರ್ ಅಂಡ್ ರೋಸ್ ವಾಟರ್ ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಗುಲಾಬ್ ಅರ್ಕವನ್ನ ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕಿನ ರೂಪಾಂತರದಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಅದನ್ನ ಫೇಸ್ ವಾಶ್ಗೆ ಪ್ರಾಥಮಿಕ ಪ್ರಮುಖ ಹಂತದಲ್ಲಿ ಫಸ್ಟ್ ಗೆ ವಾಶ್ ಮಾಡ್ಕೊಳ್ತಕ್ಕಂಥದ್ದು. ಆದ್ಮೇಲೆ ಇದೇ ರೋಸ್ ವಾಟರ್ ನ ನಾನು ಆಗ್ಲೇ ಹೇಳಿದ ಮಿಶ್ರಣದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಫೈನ್ ಪೇಸ್ಟ್ ರೂಪಾಂತರದಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಎಷ್ಟು ನುಣುಪಾಗಿ, ಎಷ್ಟು ಚೆನ್ನಾಗಿ ಅದನ್ನ ಬ್ಲೆಂಡ್ ಮಾಡಿರ್ತೀರಾ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀರಾ, ಎಷ್ಟು ಚೆನ್ನಾಗಿ ದ್ರವ್ಯಗಳು ಅಂತರ್ಭಾವ ಆಗಿರುತ್ತೆ, ಜೇನುತುಪ್ಪ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಹಾಲಿನ ಕೆನ್ನೆ ಆಗಿರ್ಬೋದು, ರೋಸ್ ಪೆಟಲ್ಸ್ ಆಗಿರ್ಬೋದು, ಇವೆಲ್ಲ ಚೆನ್ನಾಗಿ ಅಂತರ್ಗತ ಆಗಬೇಕು ಅಂತಕ್ಕಂಥದ್ದು. ಅಂತರ್ಗತ ಆದ್ಮೇಲೆ ಮೂಗಿನಿಂದ ಕಿವಿಯ ಕಡೆಗೆ ಸ್ವಲ್ಪ ಥಿಕ್ ಲೇಪನ. ಯಾಕೆ ಥಿಕ್ ಆಗಿ ಇರಬೇಕು ಲೇಪನ, ತೆಳ್ಳಿಗಿದ್ರೆ ಏನು? ಫಸ್ಟ್ ಆಫ್ ಆಲ್ ಇಟ್ ಹ್ಯಾಸ್ ಟು ಆಕ್ಟ್ ಆನ್ ಎ ಲಾಂಗರ್ ಡ್ಯೂರೇಷನ್. ತೆಳ್ಳಿಗಿದ್ರೆ ಬೇಸಿಗೆಯಲ್ಲಿ ಬಿಸಿಗೋಸ್ಕರ ಬೇಗ ಒಣಗ್ಬಿಡುತ್ತೆ, ಅದಕ್ಕೆ ಏನು ಪ್ರಯೋಜನ ಆಗುವುದಿಲ್ಲ. ಹಾಗಾಗಿ ನೀವು ಅದನ್ನ ಸ್ವಲ್ಪ ಥಿಕ್ ಆಗಿರಬೇಕು. ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಅನ್ನ ನೀವು ಫೇಸ್ ಪ್ಯಾಕ್ ಅನ್ನ ಮಾಡಿಟ್ಕೊಂಡ್ರೆ ಅದು ಜಾಸ್ತಿ ದೀರ್ಘಕಾಲಿನ ಕೆಲಸ ಮಾಡುತ್ತೆ. ಪಾಯಿಂಟ್ ನಂಬರ್ ಒನ್, ಸೊ ಥಿಕ್ನೆಸ್ ಇಸ್ ಇಂಪಾರ್ಟೆಂಟ್. ಎರಡನೇ ಪ್ರಮುಖವಾದಂತಹ ಅಂಶ ಏನಪ್ಪ ಅಂದ್ರೆ ಅದು ಸುಮಾರು ಅರ್ಧ ಗಂಟೆಯಿಂದ 45 ನಿಮಿಷದ ಕಾಲ ಇರಬೇಕು. ಸೊ ಯಾವಾಗ ಹಾಕೊಳ್ಬೇಕು ಅಂತಕ್ಕಂತಹ ಪ್ರಶ್ನೆ ನಿಮ್ಗೆ. ಯಾವಾಗ ಅನುಕೂಲನೋ, ಫ್ರಮ್ ಡಾನ್ ಟು ಡಸ್ಕ್, ಬೆಳಗಿಂದ ಸಾಯಂಕಾಲದೊಳಗೆ ನಿಮ್ಗೆ ಯಾವಾಗ ಅನುಕೂಲ ಸಾಧ್ಯತೆ ಇದೆಯೋ ಆವಾಗ ಅದನ್ನ ನೀವು ಫೇಸ್ ಪ್ಯಾಕ್ ರೂಪಾಂತರದ ಹಾಕೊಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ರೋಸ್ ವಾಟರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಫೇಸ್ ನ ಸ್ಪ್ಲಾಶ್ ಮಾಡ್ಕೊಳ್ತಕ್ಕಂಥದ್ದು, ಫೇಸ್ ನ ವಾಶ್ ಮಾಡ್ಕೊಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಸಿಂಪಲ್ ತೆಳುವಾಗಿರ್ತಕ್ಕಂಥ ಪಂಚೆ, ದುಪ್ಪಟ, ಧೋತಿ, ಕಾದಿ ಈ ಮೀಟರ್ಲಿ ಪ್ಯಾಟ್ ಡ್ರೈ ಮಾಡಬೇಕು. ಚೆನ್ನಾಗಿ ತಗೊಂಡು ಒರೆಸ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ಸ್ಕಿನ್ ಪೋರ್ಸ್ ಓಪನ್ ಆಗಬೇಕು. ಓಪನ್ ಆಗಿರತಕ್ಕಂಥ ಸ್ಕಿನ್ ಪೋರ್ಸ್ ಅಲ್ಲಿ ನಾವು ಮುಂದೆ ಹಾಕ್ತಕ್ಕಂಥ ಫೇಸ್ ಪ್ಯಾಕು ಅಬ್ಸಾರ್ಬ್ಷನ್ ಚೆನ್ನಾಗಿ ಆಗಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್, ಅದಕ್ಕೆ ಚೆನ್ನಾಗಿ ಸ್ಪ್ಲಾಶ್ ಮಾಡಬೇಕು, ಪ್ಯಾಟ್ ಡ್ರೈ ಮಾಡಬೇಕು. ತೆಳುವಾಗಿರ್ತಕ್ಕಂಥ ಖಾದಿ ಬಟ್ಟೆ ಇಸ್ ಮೋಸ್ಟ್ ರೆಕಮೆಂಡೆಡ್ ಮೆಟೀರಿಯಲ್ ಫಾರ್ ಫೇಸ್ ಮಾಪಿಂಗ್ ಅಥವಾ ಫೇಸ್ ವೈಪಿಂಗ್ ಅಂತಕ್ಕಂಥದ್ದು ಕರಿತೀವಿ. ಅದನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ, ಈ ಕಲ್ಕ ಅಥವಾ ಚಟ್ನಿ ಫಾರ್ಮ್ಯಾಟ್ ಅಲ್ಲಿ ಏನ್ ಫೇಸ್ ಪ್ಯಾಕ್ ನ ನೀವು ರೆಡಿ ಮಾಡಿದ್ದೀರಿ ಅದು ತಾಜಾ ಇರಬೇಕು. ಸೊ ಮೊನ್ನೆ ಆಚೆ ಮೊನ್ನೆ ಬುಧವಾರ, ಶುಕ್ರವಾರ, ಶನಿವಾರ ಎಲ್ಲ ಇಟ್ಕೊಂಡು ನಾವು ಭಾನುವಾರಕ್ಕೆ ಫೇಸ್ ಪ್ಯಾಕ್ ಹಾಕೊಂಡ್ಬಿಡ್ತೀವಿ ಅಂದ್ರೆ ಅದರ ಅಂತರ್ಭಾವ ಚೆನ್ನಾಗಿ ಆಗೋದಿಲ್ಲ. ಗುಣಾಂತರ್ಭಾವ ಅಂತ ಏನ್ ಕರಿತೀವಿ, ಆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ, ಅದು ಚರ್ಮದ ಮೇಲೆ ಕೆಲಸ ಮಾಡೋದಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಎವ್ರಿಥಿಂಗ್ ಶುಡ್ ಬಿ ಫ್ರೆಶ್. ಅದನ್ನ ನೀವು ಬ್ಲೆಂಡ್ ಮಾಡಿ, ಬ್ಲೆಂಡ್ ಮಾಡಿದ 15 ನಿಮಿಷದಲ್ಲಿ ಹಚ್ಚಬೇಕು. ಹಚ್ಚಿದ ಮೇಲೆ 30 to 45 minutes ಅದನ್ನ ಬಿಡಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಅದು ತಂತಾನೇ ಒಣಗುತ್ತೆ, ಬಿರುಕು ಬಿಟ್ಟಂಗಾಗತ್ತೆ. ಬಿರುಕು ಬಿಟ್ಟಂಗಾದ್ಮೇಲೆ ನೀವು ವಾಟರ್ನ ಸ್ಪ್ಲಾಶ್ ಮಾಡಿಕೊಂಡು ರಿಮೂವ್ ಮಾಡಬೇಕು. ಪ್ರಶ್ನೆ ಹೀಗೆ ಬರುತ್ತೆ, ಸರ್ ಡೈಲಿ ಹಾಕೋಬೇಕಾ?
ಅಥವಾ ಮಂಡೇ ವೆಡ್ನೆಸ್ಡೇ ಫ್ರೈಡೆ ವಾರಕ್ಕೆ 3 ದಿವಸ ಸಾಕ ಅಥವಾ 15 ದಿವಸಕ್ಕೆ ಒಂದ್ಸಲಿ ಹಾಕೋಬೇಕು? ದ ಆನ್ಸರ್ ಇಸ್ ನಿಮ್ಮ ಸ್ಕಿನ್ ಕಂಡೀಷನ್ ಹೇಗಿದೆ, ಯಾವ ರೀತಿ ಅದು ಬೆವರ್ತಾ ಇದೆ, ಯಾವ ರೀತಿ ಬೇಸಿಗೆಗೆ ನಿಮ್ಮ ಚರ್ಮ ಸ್ಪಂದಿಸ್ತಾ ಇದೆ, ಇದಕ್ಕೆ ಅನುಗುಣವಾಗಿ ನಾವು ಫೇಸ್ ಪ್ಯಾಕ್ಸ್ ನ ಆಯೋಜನೆ ಮಾಡ್ತೀವಿ ಹೊರತು ಇಟ್ ಈಸ್ ನಾಟ್ ಜನರಲೈಸ್ಡ್ ಫಾರ್ ಎವ್ರಿ ಒನ್. ಸೊ ನೀವು ಆಲ್ಟರ್ನೇಟ್ ಡೇಸ್ ಹಾಕೊಳ್ಳಿ, ಅದನ್ನ ಹೆಚ್ಚು ಲಾಭ ಸಿಗ್ತಾ ಇದೆ ಅಂದ್ರೆ ಅಷ್ಟನ್ನೇ ಮೇಂಟೈನ್ ಮಾಡಿ. ಇಲ್ಲ ನಾನು ಇನ್ನೂ ಸ್ವಲ್ಪ ತುಂಬಾ ಡ್ರೈನೆಸ್ ಅನಿಸ್ತಾ ಇದೆ ಮುಖ ಅಂದ್ರೆ ನೀವು ಎವ್ರಿ ಡೇ ಕೂಡ ಹಾಕೊಳ್ಬಹುದು. ಇಲ್ಲ ಒಂದ್ ದಿವಸ ಹಾಕೊಂಡ್ರೆ 4-5 ದಿವಸ ನನ್ನ ಮುಖ ಚಾರ್ಜ್ಡ್ ಆಗಿರುತ್ತೆ ಸರ್, ಐ ಹ್ಯಾವ್ ದಟ್ ಲಸ್ಚರ್ ಅಂಡ್ ಗುಡ್ ಫೀಲ್ ಕೆಪಾಸಿಟಿ ಕೇಪಬಿಲಿಟಿ ನನಗೆ ಹೊಂತಾ ಇದೆ ಈ ದ್ರವ್ಯಗಳಿಂದ ಅಂದ್ರೆ ನೀವು ವಾರಕ್ಕೊಂದ್ಸಲಿ ಕೂಡ ಹಾಕೊಳ್ಬಹುದು. ನಿಮ್ಮ ಅವಸ್ಥೆಗೆ ಅನುಗುಣವಾಗಿ ನೀವೇ ಡಿಸೈನ್ ಮಾಡಬಹುದಾದಂತಹ ಡಯಟ್ ಅಥವಾ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ನೀವೇ ಡಿಸೈನ್ ಮಾಡಬಹುದಾದಂತಹ ಥೆರಪಿ ಇದಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ತೆಗೆಯೋದು ಹೇಗೆ? ಇದನ್ನು ಹೇಳಬೇಕಾ, ನೀರ್ ಹಾಕಿ ತೆಗೆದ್ಬಿಟ್ರೆ ಸಾಕಲ್ವಾ, ಅಥವಾ ಇದನ್ನು ನಿಮ್ಮ ಹತ್ರ ಕೇಳಬೇಕಾ ಅಂತಕ್ಕಂತಹ ಪ್ರಶ್ನೆ ಬರುತ್ತೆ. ನೀರ್ ಹಾಕಿ ತೆಗೆಯೋದಲ್ಲ, ಪರಿಶುದ್ಧವಾದಂತಹ ಹಾಲು, ಪ್ಯೂರ್ ಮಿಲ್ಕ್, ಲಿಟಲ್ ಬಿಟ್ ಆಫ್ ಟರ್ಮರಿಕ್ ಎಸ್ಪೆಷಲಿ ಫಾರ್ ಮಹಿಳೆ. ಪುರುಷರು ಅರಿಶಿನವನ್ನು ಹಾಕೊಳ್ಬಾರದು. ಗೆಳತಿ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ಮಣಿಗಳು ಹೆಚ್ಚಿನ ಮಟ್ಟದಲ್ಲಿ ಇದನ್ನು ವೀಕ್ಷಿಸ್ತಾ ಇರೋದ್ರಿಂದ ಅವರಿಗೆ ವಿಶೇಷವಾದಂತದ್ದು ಹಾಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪರಿಶುದ್ಧವಾದಂತಹ ಅರಿಶಿನವನ್ನ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು, ಚೆನ್ನಾಗಿ ಹಾಕಿ ಇದರಿಂದ ಫೇಸ್ ನ ವಾಶ್ ಮಾಡ್ತಕ್ಕಂಥದ್ದು. ನಾವೇನು ಫೇಸ್ ಪ್ಯಾಕ್ ಹಾಕಿರ್ತೀವಿ ಆ ಫೇಸ್ ಪ್ಯಾಕ್ ಡೆಬ್ರೀಸ್ ನ ತೆಗಿಲಿಕ್ಕೆ ಹಾಲು ಮತ್ತೆ ಅರಿಶಿನವನ್ನ ಹಾಕೊಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇದೆಲ್ಲ ಆದ್ಮೇಲೆ ತಿರ್ಗಾ ಟವೆಲ್ ತಗೊಂಡು ಒರೆಸ್ಕೊಂಡ್ಬಿಡದಾ, ಅಥವಾ ಹೌ ಅಬೌಟ್ ಯೂಸಿಂಗ್ ಎ ಟಿಶ್ಯೂ ಪೇಪರ್, ಅಥವಾ ಅದರ ಸ್ಪ್ರೇ ಹಾಕೋಬೇಕಾ? ಎಸ್, ಮೋಸ್ಟ್ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಆಗಲೇ ಪ್ರಾಥಮಿಕ ಹಂತದಲ್ಲಿ ಹೇಳಿದ್ನಲ್ಲ ರೋಸ್ ವಾಟರ್ ಫೇಸ್ ವಾಶ್ ಅಂತ, ಹಾಗೆ ಮಿಲ್ಕ್ ಅಲ್ಲಿ ವಾಶ್ ಮಾಡಿದ ಮೇಲೆ ಸ್ವಲ್ಪ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು, ತೆಳುವಾಗಿರ್ತಕ್ಕಂತಹ ಬಟ್ಟೆಯಲ್ಲಿ ಒರೆಸ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಎ ಸ್ಪ್ರೇಯರ್, ಫೇಸ್ ಸ್ಪ್ರೇಯರ್, ಸಿಂಪಲ್ ವಾಟರ್ ಸ್ಪ್ರೇ, ಅದಕ್ಕೂ ಕೂಡ ನೀವು ಗುಲಾಬಿ ಹೂವನ್ನು ಆಡ್ ಮಾಡ್ಕೊಳ್ಬಹುದು ಲಾಸ್ಟ್ ಅಲ್ಲಿ, ಅಥವಾ ಗುಲಾಬ್ ಅರ್ಕ ಅಥವಾ ಗುಲಾಬಿ ಜಲ ಅಂತ ಏನ್ ಕರಿತೀವಿ, ರೋಸ್ ವಾಟರ್ ಅಂತ ಏನ್ ಕರಿತೀವಿ, ಅದನ್ನ ನೀರಿನ ಜೊತೆ ಲಾಸ್ಟ್ ಅಲ್ಲೂ ಕೂಡ ಆಸ್ ಎ ಫಿನಿಶಿಂಗ್ ಟಚ್ ಮಾಡಬಹುದು. ಸಾಫ್ಟ್, ಬ್ಯೂಟಿಫುಲ್, ಸಿಂಪಲ್, ಟ್ಯಾನ್ ರಿಮೂವಿಂಗ್ ಅಂಡ್ ಹೀಟ್ ಗೆ ಎಫೆಕ್ಟಿವ್ ಸೊಲ್ಯೂಷನ್ ಕೊಡತಕ್ಕಂತಹ ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ರೆಮಿಡಿ ಈ ಸಿಂಪಲ್ ಫೇಸ್ ಪ್ಯಾಕ್ ಅಂದ್ರೆ ತಪ್ಪಾಗಲಾರದು. ಪುಟ್ಟ ವಯಸ್ಸಿನ ಮಗುವಿಂದ ಹಿಡಿದು ಮಧ್ಯ ವಯಸ್ಸಿನವರೆಗೂ ಯಾರು ತಮ್ಮ ಸ್ಕಿನ್ ಟೋನ್ ಅನ್ನ ಚೆನ್ನಾಗಿ ಕಾಪಾಡಿಕೊಳ್ಬೇಕು, ತನ್ನ ಸಾಂದ್ರತೆಯನ್ನ, ತನ್ನ ಹೊಳಪನ್ನ, ತನ್ನ ಕಾಂತಿಯನ್ನ, ತನ್ನ ರೇಡಿಯನ್ಸ್ ಅಂತ, ರೇಡಿಯನ್ಸ್ ಆಲ್ವೇಸ್ ಕಮ್ಸ್ ಫ್ರಮ್ ವಿತಿನ್ ಅಂತ ಕರಿತೀವಿ. ಮುಖದ ಕಾಂತಿ ಅನ್ನೋದು ನಾವು ಮೇಕಪ್ ಅಲ್ಲಿ ಸರಿ ಮಾಡತಕ್ಕಂತಹ ಸರಿದೂಗಿಸ್ತಕ್ಕಂಥ ಅಂಶ ಖಂಡಿತವಾಗ್ಲೂ ಅಲ್ಲ. ಮುಖ ಆಂತರಿಕವಾಗಿ ನೀವು ಸಂತೋಷವಾಗಿದ್ರೆ, ಆಂತರಿಕವಾಗಿ ನೀವು ಆರೋಗ್ಯವಾಗಿದ್ರೆ ಡೆಫಿನೆಟ್ಲಿ ದಟ್ ವಿಲ್ ರೇಡಿಯೇಟ್ ಥ್ರೂ ಯುವರ್ ಫೇಸ್ ಅಂತಕ್ಕಂತಹ ಮಾತು ಹೇಳ್ತೀವಿ. ಸೊ ಆ ರೇಡಿಯನ್ಸ್ ನ ಬರಬೇಕು ಅಂದ್ರೆ ಸಪೋರ್ಟಿವ್ ಫ್ಯಾಕ್ಟರ್ಸ್ ಈ ಹೇಳ್ತಕ್ಕಂತಹ ಸಿಂಪಲ್ ಫೇಸ್ ಪ್ಯಾಕ್ಸ್ ಸಮ್ಮರ್ ಅಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡ್ತಾ ಬರಬಹುದು. ತುಂಬಾ ಮುಖ ಡ್ರೈ ಅನಿಸ್ತಾ ಇದೆ, ಹ್ಯೂಮಿಡ್ ಫೇಸ್ ಅನಿಸ್ತಾ ಇದೆ, ಜಾಸ್ತಿ ಜಿಗಟ್ ಜಿಗಟಾಗಿದೆ, ಬೆವರು ಬೇಡದಿದ್ರು ಬರ್ತಾ ಇದೆ, ಎಸಿ ಹಾಕೊಂಡ್ಬಿಟ್ರೆ ಡ್ರೈ ಆಗುತ್ತೆ, ಫ್ಯಾನ್ ಹಾಕೊಂಡ್ರೆ ಶೆಕೆ ಆಗುತ್ತೆ, ತೃಪ್ತಿ ಸಿಗ್ತಾ ಇಲ್ಲ, ಅಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ಮುಖದ ಸೌಂದರ್ಯವನ್ನ ನ್ಯಾಚುರಲ್ ನೈಸರ್ಗಿಕ ರೀತಿಯಲ್ಲಿ ಕಾಪಾಡಿಕೊಳ್ಳಿಕ್ಕೆ ಈಗ ಹೇಳ್ತಕ್ಕಂತಹ ಸಿಂಪಲ್ ರೆಮಿಡೀಸು ನಿಮ್ದಾಗುತ್ತೆ. ಯೋಚನೆ ಮಾಡಬೇಡಿ, ಬೇಸಿಗೆ ಬಂತು, ಮುಖದ ಸೌಂದರ್ಯ ಕಾಂತಿ ಜಾಸ್ತಿ ಮಾಡ್ಕೋಬೇಕಾ? ಸಿಂಪಲ್ ಆಗಿ ಹೇಳ್ತಕ್ಕಂತಹ ಟಿಪ್ಸ್ ನಿಮ್ದಾಗಿಸ್ಕೊಳ್ಳಿ, ಸೌಂದರ್ಯ ನೈಸರ್ಗಿಕವಾಗಿ ನಿಮ್ದೇ ಆಗುತ್ತೆ. ಅನೇಕ ಸಂಗತಿಗಳು, ಅನೇಕ ಸಮಸ್ಯೆಗಳಿಗೆ ಅನೇಕ ಪರಿಹಾರಗಳನ್ನ ತಂದು ಕೊಡ್ತೀನಿ. ಮುಂದಿನ ಸಂಚಿಕೆ ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.